ಹೆಂಗಿದೆ ಎಲೆಕ್ಷನ್ಸ್ ಬಗ್ಗೆ? ಎಲೆಕ್ಷನ್ಸ್ ಮಾಮೂಲಿ ಎಲ್ಲ ಪ್ರತಿ ಒಬ್ಬ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಒಂದು ಜಾತಿ ಅಲ್ಲ, ಒಂದು ಕ್ಯಾಸ್ಟಿಸಮ್ ಅಲ್ಲ, ಒಂದು ಪಾರ್ಟಿ ಅಲ್ಲ. ನಮ್ಮ ದೇಶಕ್ಕೆ ಯಾರು ಒಳ್ಳೇದು ಮಾಡ್ತಾರೆ ಎಲ್ಲ ಸೆಕ್ಟರ್ಸಲ್ಲಿ ಆಗಿರ್ಬೋದು, ಈಗ ರೈತರ ಪರವಾಗಿ ಆಗಿರ್ಬೋದು, ಎಜುಕೇಷನ್ ಸೆಕ್ಟರ್ಸ್ ಆಗಿರ್ಬೋದು, ಜಾಬ್ ಸೆಕ್ಟರ್ಸ್ ಆಗಿರ್ಬೋದು, ಪ್ರತಿಯೊಂದು ಸೆಕ್ಟರ್ಸಲ್ಲೂ ಯಾರು ನಮ್ಮ ದೇಶಕ್ಕೆ ಒಳ್ಳೇದು ಮಾಡ್ತಾರೋ ಅಂಥವ್ರನ್ನ ಸೆಲೆಕ್ಟ್ ಮಾಡೋದು ನಮ್ಮ ಮುಖ್ಯ ಕರ್ತವ್ಯ ಆಗಿರುತ್ತೆ. ಕ್ಯಾಂಡಿಡೇಟನ್ನು ಹೆಂಗೆ ನೀವು ಈ ಕ್ಯಾಂಡಿಡೇಟ್ ಒಳ್ಳೆಯವರು ಅಂತ ನೀವು ಹೆಂಗೆ ನಿರ್ಧರಿಸ್ತೀರಿ? ಅವರು ಒಂದಿನ ಕೊಡುವಂಥ ದುಡ್ಡಿಗೋಸ್ಕರ ನಾವು ಅವ್ರನ್ನ ಓಟ್ ಹಾಕೋದಲ್ಲ, ಅವರು ಅಷ್ಟು ದಿನದಿಂದ ಏನು ಕೆಲಸ ಮಾಡ್ಕೊಬಂದಿರ್ತಾರೆ, ಒಂದು ಚಿಕ್ಕ ಕೆಲಸ ಆಗಿರ್ಬೋದು ಅದು ಎಷ್ಟು ಜನಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದ್ರ ಮೇಲೆ ನಾವು ಅವನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕೆಲವರು ದುಡ್ಡು ಕೊಟ್ಟು ಓಟ್ನ ಕಲೆಕ್ಟ್ ಮಾಡ್ಕೋತಾರೆ ಅಂಥವನ್ನೆಲ್ಲ ನಾವು ಮಾಡಬಾರ್ದು. ಕೇವಲ ಆ ವ್ಯಕ್ತಿ ಯಾವ ರೀತಿ ಕೆಲಸ ಮಾಡಿರ್ತಾನೆ, ಈವನ್ ಜಾತಿ ಮತ ಅದು ಕೂಡ ನೋಡಬಾರ್ದು, ಪಾರ್ಟಿ ಕೂಡ ನೋಡಬಾರ್ದು, ಆ ವ್ಯಕ್ತಿ ಕೆಲಸ ಮಾಡಿದಾನ ಇಲ್ವಾ ಅನ್ನೋದನ್ನ ನೋಡಿ ನಾವು ಅವ್ರಿಗೆ ಓಟ್ ಹಾಕಬೇಕಾಗುತ್ತೆ. ಈ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಇದಾವಲ್ಲ, ಅದು ಏನು ಅನ್ಸುತ್ತೆ ನಿಮಗೆ? ಫ್ರೀಯಲ್ಲಿ ಓಡಾಟ ಇದೆಲ್ಲವೂ ಕೂಡ ಯೂಸ್ ಆಗಿದೆಯಾ ಅಥವಾ ಯೂಸ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಆ ಗ್ಯಾರಂಟಿ ಸ್ಕೀಮ್ಗಳು ಹೇಳಬೇಕು ಅಂದರೆ ಕೆಲವ್ರಿಗೆ ಉಪಯೋಗ ಕೂಡ ಆಗಿದೆ, ಕೆಲವ್ರಿಗೆ ದುರುಪಯೋಗ ಕೂಡ ಆಗಿದೆ. ಬಟ್ ನಾವು ಅದು ಅದರಲ್ಲಿ ಆಗಿರೋಂಥ ಪಾಸಿಟಿವ್ ಆಗಿರೋದು ನೆಗೆಟಿವ್ ಆಗಿರೋದು ಎಲ್ಲನೂ ಥಿಂಕ್ ಮಾಡಿ ನಾವು ಓಟ್ ಮಾಡಬೇಕೇ ಹೊರತು ಅವ್ರಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಫ್ಯೂಚರಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ ಅಥವಾ ಫ್ರೀ ಬಸ್ಸು ಈ ಥರ ಎಲ್ಲ ನಾವು ಅವ್ರಿಗೆ ಓಟ್ ಹಾಕಬಾರ್ದು. ಜಸ್ಟ್ ಮಾಡಿರೋಂಥ ಗ್ಯಾರಂಟೀಸು ನಮಗೆ ಹೇಗೆ ಯೂಸ್ ಆಗ್ತಾ ಇದೆ ಮತ್ತು ಅದು ಯಾವ ರೀತಿ ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅದನ್ನ ನೋಡೋ ನಾವು ಅವ್ರಿಗೆ ಓಟ್ ಹಾಕಬೇಕು. ನೀವು ಫಸ್ಟ್ ಟೈಮ್ ವೋಟಿಂಗ್ ಮಾಡ್ತಿರೋದಾ? ಹೆಂಗೆ ಎಕ್ಸೈಟ್ ಆಗಿದ್ರಿ ಫಸ್ಟ್ ಟೈಮ್? ಒಬ್ಬ ಪರ್ಫೆಕ್ಟ್ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡುವಂಥ ರೈಟ್ಸ್ ನಮಗಿರ್ಬೇಕಾದ್ರೆ ನಾವು ಅದನ್ನು ತುಂಬ ಕೇರ್ಫುಲ್ ಆಗಿ ಮಾಡಬೇಕು. ಸೊ ತುಂಬ ಎಕ್ಸೈಟೆಡ್ ಆಗಿ. ಒಂದು ವೋಟಿಂಗ್ನ ಗೌಪ್ಯತೆಯ ಬಗ್ಗೆ ನಿಮಗೆ ಎಷ್ಟು ಮಟ್ಟಿಗೆ ಅಂದರೆ ಬೇರೆಯವ್ರಿಗೆ ಹೇಳಿದ್ರೆ ಅದಾದ ಮೇಲೆ ಹಾಕ್ತೀರಾ ಅಥವಾ ನಿಮ್ಮ ವೋಟನ ಭಾಳ ಕಾನ್ಫಿಡೆನ್ಸ್ ಆಗಿ ಕಾನ್ಫಿಡೆನ್ಷಿಯಲ್ ಆಗಿಯೂ ಕೂಡ ಹಾಕ್ತೀರಿ ಅಂತ? ಇಲ್ಲ, ನಾವು ಅವ್ರು ಮಾಡೋ ಕೆಲಸಗಳನ್ನ ನೋಡಿರೋ ಪ್ರಕಾರ ಅವರು ನಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಥವಾ ಆ ಕ್ಯಾಂಡಿಡೇಟ್ ಯಾವ ರೀತಿ ಇದ್ದಾರೆ ಅದ್ರ ಮೇಲೆ ವೋಟಿಂಗ್ ಮಾಡಬೇಕು ಹೊರತು ನಮ್ಮ ಪೇರೆಂಟ್ಸ್ ಹೇಳ್ತಾರೆ ಅಥವಾ ಆ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಅದೆಲ್ಲ ನಾ ಕ್ಯಾಂಡಿಡೇಟ್ ಮೇಲೆ ನಾವು ಪಾರ್ಟಿ ಮುಖ್ಯನಾ ಅಭ್ಯರ್ಥಿ ಮುಖ್ಯನಾ? ಅಭ್ಯರ್ಥಿ ಮುಖ್ಯ. ಯಾಕೆ? ಯಾಕಂದರೆ ಅವ್ರು ಕೆಲಸ ಮಾಡಿದ್ರಲ್ಲ ಪಾರ್ಟಿಗೆ ನೇಮ್ ಬರೋದು, ಅವರೇ ಕೆಲಸ ಮಾಡಿಲ್ಲ ಅಂದರೆ ಅವ್ರು ಯಾವ ಪಾರ್ಟಿಯಿಂದ ಬಂದರೆ ಏನಾಗುತ್ತೆ? ಪ್ರಧಾನಿ ಮುಖ್ಯನ ಲೋಕಲ್ ಎಂ ಪಿ ಮುಖ್ಯ ಇಬ್ಬರು ಬೇಕು. ಅವ್ರು ಲೋಕಲ್ ಅವ್ರಿಗೆ ಇಲ್ಲಿ ಅವರು ಡೆವಲಪ್ ಮಾಡಿದ್ರೆ ಅಲ್ಲಿ ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಇಡೀ ದೇಶನ ಡೆವಲಪ್ ಮಾಡಿದ್ರೆ ಇಲ್ಲಿ ಅವರು ಲೋಕಲ್ನ ಡೆವಲಪ್ ಮಾಡ್ತಾರೆ. ಪ್ರಧಾನಿ ಅಭ್ಯರ್ಥಿ ಆಧಾರದ ಮೇಲೆ ನೀವು ಲೋಕಲ್ ಎಂಪಿನ ನಿರ್ಧರಿಸ್ತೀರಾ ಅಥವಾ ಹೆಂಗೆ? ಇಲ್ಲ, ಇಲ್ಲಿ ಯಾರು ಚೆನ್ನಾಗಿ ವರ್ಕ್ ಮಾಡ್ತಾರೋ ಅವ್ರನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಏನು ಹೇಳ್ತೀರಿ, ಹೆಂಗಿದೆ ಎಲೆಕ್ಷನ್ಸ್ಗೆ ಯೋಚನೆ? ಸರ್, ಆ್ಯಸ್ ಅ ಫಸ್ಟ್ ಟೈಮ್ ವೋಟರ್ ಐ ಆಮ್ ಸೋ ಎಕ್ಸೈಟೆಡ್. ಯಾಕೆ ಅಂತಂದರೆ ಈ ಸಲ ನಾನು ಫಸ್ಟ್ ಟೈಮ್ ವೋಟ್ ಮಾಡ್ತಿರೋದ್ರಿಂದ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು, ನಂತರ ಎಸ್ಪೆಷಲಿ ಯೂತ್ನ ಎಲೆಕ್ಟ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಈ ಫಾಲ್ಸ್ ಭರವಸೆಗಳನ್ನ ಕೊಡ್ತಾರಲ್ಲ ಅವ್ರನ್ನ ನಂಬಕ್ಕೆ ಹೋಗ್ಬಾರ್ದು. ಯಾಕೆ ಅಂತಂದರೆ ಅವರು ಇವಾಗೇನೋ ಈಗ ಮೀನು ಇದ್ದರೆ ನಮ್ಮ ಹತ್ರ ಮೀನು ತಿನ್ನೋದು ಕಳಿಸ್ತಾರೆ ಹೊರತು ನಮಗೆ ಅಕಸ್ಮಾತ್ ಅವರು ಅದನ್ನೇ ಮೀನು ಹಿಡಿಯೋದೇನಾದರೂ ಹೇಳ್ಕೊಟ್ಟಿದ್ರೆ ಅದು ಲೈಫ್ ಲಾಂಗ್ ಸರ್ವೈವ್ ಆಗ್ಬೋದು. ಆದರೆ ಇವಾಗ ನಮ್ಮ ಹತ್ರ ಮೀನು ಇದೆ ಅಂದರೆ ಫುಲ್ ತಿನ್ಕೊಬಿಡ್ತೀವಿ, ಆಮೇಲೆ ನಮ್ಗೆ ಗೊತ್ತೇ ಆಗಲ್ಲ ಲೈಫ್ ಟೈಮ್ ನಾವು ಸರ್ವೈವ್ ಮಾಡೋಕ್ಕೆ ಆಗಲ್ಲ. ಸೊ ಫಾಲ್ಸ್ ಭರವಸೆಗಳನ್ನ ಅವ್ರು ಏನು ಕೊಡ್ತಾರೆ ಅದು ನಾವು ತೊಗೊಳಕ್ಕೆ ಇಷ್ಟನೇ ಪಡಲ್ಲ ಈ ಸರ್ತಿ ಎಲೆಕ್ಟ್ ಮಾಡಬೇಕಾಗಿ. ಈಗ ನಿಮ್ಮ ವೋಟ್ ಮೇಲೆ ಯಾರು ಇನ್ಫ್ಲುಯೆನ್ಸ್ ಮಾಡ್ತಾರೆ? ಪೊಲಿಟಿಷಿಯನ್ಸ್ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಥವಾ ನಿಮ್ಮ ಪೇರೆಂಟ್ಸ್ ಇನ್ಫ್ಲುಯೆನ್ಸ್ ಮಾಡ್ತಾರೆ? ಯಾರ ಮಾತಿನ ಆಧಾರದ ಮೇಲೆ ನೀವು ವೋಟ್ ಮಾಡ್ತೀರಿ? ಸರ್, ಖಂಡಿತವಾಗ್ಲೂ ಅವ್ರು ಯಾರ ಇನ್ಫ್ಲುಯೆನ್ಸ್ಗೂ ನಾವು ಈ ಸಲ ವೋಟ್ ಹಾಕಲ್ಲ. ಯಾಕೆ ಅಂತಂದರೆ ಆ್ಯಸ್ ಅ ಅಡಲ್ಟ್ ನಮಗೆ ಅವಾಗಿಂದ ನೋಡ್ಕೊಬಂದಿದ್ದೀವಿ. ಸೊ ಇದು ನಮ್ಮ ವೋಟ್ ಆಗಿರೋದ್ರಿಂದ ನಮ್ಮ ಖಂಡಿತವಾಗ್ಲೂ ನಮ್ಮ ಹಕ್ಕೆ ಆಗಿರುತ್ತೆ. ಸೊ ಇದು ನಮ್ಮ ವೋಟು ನಮ್ಮ ಹಕ್ಕು. ಸೊ ಯಾರನ್ನೂ ಇನ್ಫ್ಲುಯೆನ್ಸ್ಗೂ ಬಗ್ಗಲ್ಲ ನಾವು ಈ ಸಲ. ಇದು ಈ ಲೋಕಸಭಾ ಎಲೆಕ್ಷನ್ಸಲ್ಲಿ ವೋಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಏನೇನು ಇಶ್ಯೂಗಳನ್ನು ಭಾಳ ಮುಖ್ಯವಾಗಿ ನೀವು ಯೋಚನೆ ಮಾಡ್ತೀರಿ? ಸರ್, ಅವರು ಖಂಡಿತವಾಗ್ಲೂ ಫಾಲ್ಸ್ ಭರವಸೆಗಳನ್ನ ಕೊಡೋದನ್ನ ಫಸ್ಟು ಅವ್ರನ್ನ ನಂಬೋದೇ ಇಲ್ಲ. ಯಾಕೆಂತ ಆಮೇಲೆ ಸೆಕೆಂಡ್ ಟೈಮ್ ಏನಂದರೆ ಅವ್ರು ಯೂತೇ ಆಗಿರಬೇಕು, ಆಮೇಲೆ ಯೂತ್ ಆಗಿರಬೇಕು, ಆಮೇಲೆ ಅವರ ವೇ ಆಫ್ ಟಾಕಿಂಗ್ ಮತ್ತು ಬಿಹೇವಿಯರ್ ಎಲ್ಲ ಮತ್ತು ರೋಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಅವ್ರದ್ದು ಹೆಂಗಿದೆ ಅಂತ ಕರೆಕ್ಟಾಗಿ ಗೊತ್ತಾಗಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.